ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಎಂ ಶಹಬಾಸ್ ಖಾನ್, ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಇವತ್ತು ನಮ್ಮ ಕ್ಷೇತ್ರ ಜಯನಗರ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಅಭ್ಯರ್ಥಿಯಾಗಿ ನನ್ನ ಪಕ್ಷದಿಂದ ನಾನು 27 ವರ್ಷ ನಾನು ಹೋಗಿ ನ್ಯಾಷನಲ್ ಪಾರ್ಟಿಯನ್ನು ಕಟ್ಟಿ 95 ಜನಕ್ಕೆ ಟಿಕೆಟ್ ಕೊಟ್ಟಿ ಇವತ್ತು ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ನಮ್ಮ ಅಜಾನ್ ವಿಚಾರ ಆಗಿರಬಹುದು, ಹಲಾಲ್ ವಿಚಾರ ಆಗಿರಬಹುದು, ತ್ರಿಬಲ್ ತಲಾಖ್ ಆಗಿರಬಹುದು, ಸಿಎಎ ಎನ್ಆರ್ಸಿ ಇಂತಹ ನಮ್ಮ ಇದರದಲ್ಲಿ ನಮ್ಮ ಶಿಕ್ಷಣವನ್ನು ಸಾಯಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನಮಗೆ 4% ಅನ್ನ ತಗದಿ ಒಕ್ಕಲಿಗರಿಗೂ ಮತ್ತೆ ಲಿಂಗಾಯತರಿಗೆ ಅವರಿಗೆ ನೀವು ಬಡತನದಿಂದ ತೆಗಿಬೇಕು, ಆದ್ರೆ ಮುಸಲ್ಮಾನರು ಬಡತನದಲ್ಲಿ ಇರಬೇಕು ಅಂತ ಒಂದು ಉತ್ಸಾಹವನ್ನು ತುಂಬಕ್ಕೆ ನೀವು ಹೊರಟಿದ್ದೀರಾ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲ ಕನ್ನಡಿಗರು ಈ ನಾಡು ನುಡಿಗೋಸ್ಕರ ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಬುಕ್ಕ ಗಂಡುಗಲ್ಲಿ ರಾಮ ಕೆಂಪೇಗೌಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪುತುಂಗ ಶಾತವಾದ ಅತಿಮಾಬೇಗ್ ಚಂದ್ರಗುಪ್ತ ನಾಯಕ ಬೆಲವಡಿ ಕುವೆಂಪು ಕಾರನ್ ಕಾರ್ನಾಡ್ ಕಂಬನ್ ಅನಂತ ಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಕಾಂಗ್ರೆಸ್ ಪಕ್ಷ ಏನಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ನೋಡಿ, ನಮ್ದು ಒಂದು ಪಕ್ಷ ಇದೆ, ನಮ್ದು ಫ್ಯೂಚರು, ಆದ್ರೆ ಕಾಂಗ್ರೆಸ್ ಟೀಚರು. ಇಂಥವ್ರ ಮುಂದೆ ನಾವು ಕೆಲವು ಸಲ ಕೆಲವು ಕಡೆ ಬೆಂಬಲ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಬಿಜೆಪಿನವ್ರಲ್ಲ, ನಾವು ಬಿಜೆಪಿಗೆ ಸಾಥ್ ಕೊಡೋರಲ್ಲ. ಇವತ್ತು ವಿರೋಧ ಪಕ್ಷ ಅಂತ ಹೇಳ್ತಾರೆ ಕಾಂಗ್ರೆಸ್ನವ್ರಿಗೆ. ಇದೇ ಪಕ್ಷ ಇತಿಹಾಸದಲ್ಲಿ ತೆಗೆದ್ ನೋಡಿ, ಇದೇ ಕಾಂಗ್ರೆಸ್ ಪಕ್ಷ ಅನ್ನು ಮುಸಲ್ಮಾನರಿಗೆ ತಗೊಂಡು ಇಂಡಿಯಾ ಪಾಕಿಸ್ತಾನ ಬೇರೆ ಆದಾಗ್ಲಿಂದ ಕೂಡ ಹೋರಾಟ ಮಾಡಿ ನಮ್ಮನ್ನ ಉಳಿಸ್ಕೊಂಡು ಬಂದಿದೆ. ಆದ್ರೆ ಇವತ್ತು ಎಲ್ಲಾ ಸಮಾಜದವರು ಎಲ್ಲರೂ ಕೂಡ ನಾವು ಒಂದಾಗಿ ಒಗ್ಗಟ್ಟಿಂದ ಬಾಳ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಉಳಿಬೇಕಾಗಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಒಬ್ಬ ಯುವಕ, ಯುವಕನಾಗಿ ಇಷ್ಟೆಲ್ಲ ಕೆಲಸ ಮಾಡಿ ಹೋರಾಟ ಮಾಡಿ ಪಾದಯಾತ್ರೆ ಅಷ್ಟೆಲ್ಲ ನಡೆದ್ರಲ್ಲ, ಅದೇ ಬಿಜೆಪಿನವ್ರಿಗೆ ಹೇಳಿ ನಡೆಯಕ್ಕೆ ಅವ್ರ ಕೈಲಿ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಬಿಪಿ, ಶುಗರ್, ಲಿವರ್ ಎಲ್ಲ ಹೋಗಿದೆ ಅವ್ರಿಗೆ, ಅವ್ರ ತಲೆನೂ ಓಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಮಾತು ಎತ್ತಿದ್ರೆ ನಮ್ಮ ವಜಾನ್ ಹಿಜಾಬ್ ಇದೇ ಕೆಲಸದಲ್ಲಿ ಬ್ಯುಸಿ ಇದಾರೆ ಪಾಪ ಅವರು. ಈ ಸತಿ ನಾನು ನನ್ನ ಎಲ್ಲ ನಮ್ಮ ಜಯನಗರ ಕ್ಷೇತ್ರ ಜನಗಳಿಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ನೋಡಿ ನಾನು ಪೊಲಿಟಿಕ್ಸ್ ಅನ್ನು ಕಲ್ತಿರೋದು, ರಿಜ್ವಾನ್ ನವಾಬ್ ಸಾಹೇಬ್ರನ್ನ ನೋಡಿ ನಾವು ಪೊಲಿಟಿಕ್ಸ್ ಅನ್ನು ಕಲ್ತಿರೋದು. ನಾವು 7ನೇ ಕ್ಲಾಸ್ ಇಂದ ಓದ್ಬೇಕಾದ್ರೂ ಪುಸ್ತಕ ಕೊಡ್ತಾ ಇದ್ರು. ನಾನು ಸಾದಿಕ್ ಕಣಂಗ್ ಅವಾಗವಾಗ ಹೇಳ್ತಾ ಇರ್ತೀನಿ, ಆದ ಬಡತನದಲ್ಲಿ ಓದಿ ನಾನು ಇವತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದೀನಿ ಅಂದ್ರೆ ಒಂದು ಹೆಮ್ಮೆ. ಆದ್ರೆ ಇವ್ರ ಕಡೆಯಿಂದ ಒಂದು ಕಲ್ತಿರೋದು ನನ್ನ ಹೆಮ್ಮೆ. ಇಂಥದ್ರಲ್ಲಿ ನಾನು ನಿಮಗ್ ಸಾಥ್ ಕೊಡೋದು ಏನು ದೊಡ್ಡ ವಿಷಯ ಅಲ್ಲ. ಇಡೀ ಕರ್ನಾಟಕ ಗೊತ್ತಿದೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅಂದ್ರೆ ಏನು ಅಂತ ಹೇಳಿ. ಇಡೀ ರಾಜ್ಯವನ್ನು ನೋಡಿರೋದು, ಯಾವತ್ತು ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ, ಯಾವತ್ತು ನಿಮ್ಮ ನನ್ಗೆ ಇದೇ ಪಟ್ಟ ಬೇಕು, ನನ್ಗೆ ಇದೇ ಮಿನಿಸ್ಟ್ರಿ ಬೇಕು ಅಂತ ಹೇಳ್ದವರಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೋಮ್ ಮಿನಿಸ್ಟರ್ ಇರ್ಬೇಕಾದ್ರೆ ವಿಧಾನಸೌಧ ಹತ್ತಿಸಿದ್ರು ನಮ್ಗೆ, ನಮ್ಮ ಯುವಕರಿಗೆ ವಿಧಾನಸೌಧದ. ನಾನೇ ಹಿಜಾಬ್ ವಿಷಯಕ್ಕೆ ವಿಧಾನಸೌಧಕ್ಕೆ ಹೋಗಿದ್ರೆ ಬಿಜೆಪಿನವರು ಹೊರಹಾಕಿದ್ರು. ನಾನು ಇವತ್ತು ಪಕ್ಷ ಕಟ್ಟ ಮುಂದೆ ಬಂದಿದ್ದೀನಿ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಇಂಥ ಯುವಕರನ್ನ ಬೆಳೆಸೋರಿಗೆ ನಾವು ಬೆಳೆಸಬೇಕಾಗುತ್ತೆ. ಏನಕ್ಕಂದ್ರೆ ಬಿಟ್ಕೊಡಲ್ಲ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ, ನಾವು ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ ಅಕ್ಬರಣ ಹೆಚ್ಚು ಕಮ್ಮಿ ಅಂದ್ರೆ ಅಕ್ಬರಣ ಮತ್ತೆ ಸಾದಿಕ್ ಅಣ್ಣ ಸೇರ್ಬಿಟ್ಟು 10 ದಿನದಿಂದ ನನ್ನ ಹಿಂದೆ ಬಿದ್ದಿದ್ದ. ನಾನು ರಾಜ್ಯ ಪ್ರವಾಸದಲ್ಲಿ ಇದ್ರೂ ಕೂಡ ಡೈಲಿ ಹೋಗೋದು, ನಮ್ಮ ಮನೇಲಿ ಕೂತ್ಕೊಳ್ಳೋದು. ಏನಕ್ಕೆ ಇಲ್ಲಿ ಕಂಟೆಸ್ಟ್ ಮಾಡ್ಬೇಕಾಗಿದೆ ಅಂದ್ರೆ, ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಓಟು, ಮುಸಲ್ಮಾನರ ಓಟ್ ಏನಿದೆ, ನಾವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬಿಜೆಪಿ ತರುವಂತ ಕೆಲಸ ಯಾವತ್ತಿಗೂ ಮಾಡಲ್ಲ. ನಮ್ದು ಒಂದು ಇತಿಹಾಸ ಇದೆ, 700 ವರ್ಷಗಳ ಆಡಳಿತವನ್ನು ನಡೆಸಿದೀವಿ ಈ ದೇಶದಲ್ಲಿ, ನಾವು ಬಿಟ್ಕೊಡಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ ಇಂದ ಯಾವ್ಯಾವ ಕೆಲಸಗಳನ್ನು ಆಗಿದ್ದು ಇವತ್ತನ್ನ ರದ್ದು ಮಾಡಿದ್ದಾರೆ. ಇವತ್ತು GST ಅದು ಇದು ಎಲ್ಲ ತಗೊಂಡ್ ಬಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಈ ಸ್ಕೂಲ್ಗಳಲ್ಲಿ ಲೂಟಿ ಮಾಡುವಂತ ಹೆಸರು ಕೆಲಸ ಮಾಡಿದ್ದಾರೆ. ಅದೇ ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಾನೇ ಒಂದು ಮನವಿ ಕೊಟ್ಟಿದ್ದೆ, 75,000 ಸ್ಕೂಲ್ಗಳಿದ್ದಾವೆ, 4 ಕೋಟಿ ಮಕ್ಕಳು ಓದ್ತಾ ಇದ್ದಾವೆ, ಅಂತವ್ರಿಗೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಸ್ಕೂಲ್ ಫೀಸ್ ಕಮ್ಮಿ ಮಾಡ್ಬೇಕಂದ್ರೆ ಒಂದು ಆದೇಶ ರವಾನೆ ಮಾಡಿದ್ರು. ಇವತ್ ಅದೇ ಅವರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದಾರೆ, ಅಲ್ಲಿ ದಿಲ್ಲಿ ಸರ್ಕಾರ ಮಾಡ್ತಾ ಇದೆ, ದಿಲ್ಲಿ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳ್ತಾರೆ. ಆತರ ಇಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆತನವನ್ನು ತೋರಿಸಬಹುದು, ಎಷ್ಟು ಒಳ್ಳೆ ಕೆಲಸವನ್ನು ಮಾಡಬಹುದು, ಅದಕ್ಕಿಂತ ಜಾಸ್ತಿ ನಾನು ಏನ್ ಹೇಳಿ ಅಷ್ಟು ಕೆಲಸ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು. ನಾವು ಇವರು ಕೊಟ್ಟಿರುವಂತ ಸರ್ವಿಸ್ ಸ್ಕೂಲ್ಗಳಲ್ಲಿ ಓದಿ ಈ ಮಟ್ಟಕ್ಕೆ ಬೆಳೆದು ಇವತ್ತು ಅವರು ಜೊತೆಲಿ ನಿಂತಿದ್ದೀವಿ ಅಂದ್ರೆ ಇದು ಮುಸಲ್ಮಾನರು ಪವರ್, ಮುಸಲ್ಮಾನರು ಪವರ್. ಯಾಕಂತ ಹೇಳಿದ್ರೆ, ಇವರು ಸಾದಿಕ್ ಅಣ್ಣ ಅವ್ರು ಹೇಳಿದ್ರು, ಇಡೀ ಇಂಡಿಯಾಗೆ ಕನ್ನಯ್ಯ ಕುಮಾರ್ ಇದ್ರೆ ಸಾಕು, ಕರ್ನಾಟಕಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಜೊತೆ ನೀವು ಸಿಎಂ ಶಹಬಾಸ್ ಖಾನ್ ಇದ್ರೆ ಸಾಕು ಅಂತ. ನಾನೇನ್ ಹೇಳ್ತೀನಿ ಅಂದ್ರೆ, ನನ್ನಂತ 100 ಜನ ಬೆಳೆಸೋರು ಸರ್ ಎಲ್ಲರೂ ಸೇರಿ BTM ಹಾಗೂ ಜಯನಗರ ಕ್ಷೇತ್ರದಲ್ಲಿ ನಾವೆಲ್ಲ ಮನೆ ಮನೆಗೆ ಹೋಗಿ ಮನೆ ಮನೆಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರು, ಮನೆ ಮನೆಗೆ ಸೋಮ್ಯಾರೆಡ್ಡಿ ಮಾಡೋಣ. ನಿಮ್ಮೆಲ್ಲರಿಗೂ ಕೇಳಿದ್ದಕ್ಕೆ ಧನ್ಯವಾದ. ವಿಷಯ ಇದು ನಮ್ಮ ಶಹಬಾಸ್ ಖಾನ್ ಅವರು ಸ್ಪೀಚ್ ಕೇಳಿ,